ತಂದೆಗಾಗಿ ಕ್ಷೇತ್ರ ತ್ಯಾಗಕ್ಕೂ ಸಿದ್ಧ ಅಂತ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ವರುಣ ಕ್ಷೇತ್ರಕ್ಕೆ ಬಂದ್ರೆ ನಾನು ಆ ಕ್ಷೇತ್ರವನ್ನ ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರು ಎಲ್ಲೇ ನಿಂತರೂ ಗೆದ್ದೇ ಗೆಲ್ತಾರೆ ಅನ್ನುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ರಿಸ್ಕ್ ಇಲ್ಲ, ಸಾಕಷ್ಟು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವರ ಸ್ಪರ್ಧೆಗೆ ಆಹ್ವಾನ ಬರ್ತಾ ಇದೆ ಬಂದಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನಗೆ ಹೈ ಕಮಾಂಡ್ ಅವರು ತಂದೆ ಅವರಿಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾನು ನಿನ್ನೆ ತಾನೇ ತಂದೆ ಅವ್ರ ಜೊತೆ ಫೋನ್ ಮಾಡಿದ್ದೆ ವರ್ಣಾಕ್ಷೇತ್ರದ ವಿಚಾರ ಮಾತನಾಡೋದಕ್ಕೆ, ಇಲ್ಲೇ ತಾದ ವಿಚಾರನೂ ಕೂಡ ಮಾತನಾಡೋದಕ್ಕೆ ಫೋನ್ ಮಾಡಿದ್ದೆ. ಆವಾಗ ತಂದೆ ಅವ್ರು ಏನು ಪ್ರಸ್ತಾಪ ಮಾಡಲಿಲ್ಲ ಈ ರೀತಿ ಹೈಕಮಾಂಡ್ ಅವ್ರು ಏನು ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಗೊತ್ತಿಲ್ಲ ನನಗೆ ಹೈಕಮಾಂಡ್ ಅವರು ಆ ಥರ ಸೂಚನೆ ಕೊಟ್ಟರು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಮತ್ತು ಕೋಲಾರದಲ್ಲಿ ರಿಸ್ಕ್ ಇದೆ ಅದಕ್ಕೋಸ್ಕರ ವರ್ಣಾದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳೋದು ಸರಿಯಲ್ಲ ಅಂತ ನನಗೆ ಕಾಣುತ್ತೆ. ಯಾಕೆಂದರೆ ಕೋಲಾರದಲ್ಲಿ ಖಂಡಿತ ಯಾವುದೇ ರಿಸ್ಕ್ ಇಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಅಲ್ಲಿನ ಶಾಸಕರೇ ಅಥವಾ ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಅವರೇ ನೀವು ಬಂದು ನಿಂತ್ಕೊಳ್ಳಿ ನಮ್ಮ ಕ್ಷೇತ್ರದಲ್ಲಿ ಅಂತ ಕರೆದಿದ್ದಾರೆ. ವರ್ಣ ಕ್ಷೇತ್ರನೂ ಸೇರಿದ ಹಾಗೆ ಇವತ್ತು ಬಾದಾಮಿ ಕ್ಷೇತ್ರದ ಜನತೆ ಕೂಡ ನಾವೇ ಹೆಲಿಕಾಪ್ಟರ್ಗೆ ದುಡ್ಡು ಹಾಕ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕ್ಷೇತ್ರದಲ್ಲಿ ಬಹುಶಃ ಯಾದಗಿರಿ ಅನಿಸುತ್ತೆ, ಅಲ್ಲಿ ಬಿ ಜೆ ಪಿ ಅವರೇ ನಾವು ದುಡ್ಡು ಹಾಕ್ತೀವಿ ಬಂದು ನಿಂತ್ಕೊಳ್ಳಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ತಂದೆಯವರು ಕೋಲಾರ ಮೈಸೂರಿಗೆ ಹತ್ತಿರ ಇರುತ್ತೆ ಅಂತೇಳಿ, ಬೆಂಗಳೂರಿಗೆ ಹತ್ತಿರ ಇದೆ ಅಂತೇಳಿ ಅವರು ಕೋಲಾರನ ಆಯ್ಕೆ ಮಾಡ್ಕೊಂಡಿದ್ರು. ಮತ್ತು ಕೋಲಾರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ಸ್ಪರ್ಧೆಯಿಂದ ಹಿಂದೆ ಸರಿದಿರೋ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದು ಹೀಗೆ. ನಾನು ಹಿಂದೆ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಮಾತು ಹೇಳಿದ್ದೆ, ಯಾವ ಅವರ ಅನಗತ್ಯವಾಗಿ ಅಲ್ಲಿ ಇಲ್ಲಿ ಕೋಲಾರ ಅಂತೆಲ್ಲ ಕತೆ ಹೇಳ್ತಾ ಇದ್ದಾರೆ, ಇದರಲ್ಲೇನು ಸತ್ಯಾಂಶ ಇಲ್ಲ, ಅವರು ವರುಣಾದಿಂದ ನಿಲ್ಲುವಂಥದ್ದು ಅಂತ ನಾನು ಹೇಳಿದ್ದೆ. ಬಹುಶಃ ನನ್ನ ಮಾತು ನಿಜ ಆಗ್ಬೋದು ಅಂತ ಅನಿಸುತ್ತೆ, ಪಟ್ಟಿ ಬಿಡುಗಡೆ ಆದಮೇಲೆ ನೀವೇನು ನೋಡ್ತೀರಾ. ಅನಗತ್ಯವಾಗಿ ಈ ರೀತಿ ಕೋಲಾರ ಮತ್ತೊಂದು ಅಂತ ಹೇಳುವಂಥ ಅಗತ್ಯ ಇರಲಿಲ್ಲ. ಯಾಕೆ ಆ ರೀತಿ ಗೊಂದಲ ಮಾಡಿದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ನನ್ನ ಪ್ರಕಾರ ಅವರು ವರುಣಾದಿಂದ ನಿಲ್ತಾರೆ. ಅದರಲ್ಲಿ ಒಂದು ಸ್ಪಷ್ಟ, ಚಾಮುಂಡೇಶ್ವರಿ ಸುರಕ್ಷಿತ ಇಲ್ಲ, ಬಾದಾಮಿ ಸುರಕ್ಷಿತ ಇಲ್ಲ, ಕೋಲಾರವೂ ಸುರಕ್ಷತೆ ಇಲ್ಲ ಅನ್ನೋದು ಒಂದು ಸ್ಪಷ್ಟ ಆಯಿತು. ಸಿದ್ದರಾಮಯ್ಯನವರಿಗೆ 224 ಕಾನ್ಸ್ಟಿಟ್ಯೂನ್ಸಿ ಎಲ್ಲೂ ಸ್ಪರ್ಧೆ ಮಾಡೋಕ್ಕೆ ಅವರಿಗೆ ಚಾನ್ಸೇ ಇಲ್ಲ. ಯಾಕಂದರೆ ಎಲ್ಲೋದರೂ ಅವ್ರು ಸೋಲ್ತಾರೆ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಅವ್ರು ನಿಂತಿಲ್ಲ. ಈಗ ವರುಣಾದಲ್ಲೂ ಕೂಡ ಅವರು ಸೋತಿದ್ದಾರೆ, ಚಾಮುಂಡೇಶ್ವರಿಯಲ್ಲಿ ಸೋತಿದ್ದಾರೆ, ಬಾದಾಮಿ ಬಿಟ್ಟು ಓಡ್ ಬಂದಿದ್ದಾರೆ, ಕೋಲಾರದಲ್ಲಿ ಇದ್ದಾರೆ. ಕೋಲಾರದಲ್ಲೂ ಕಷ್ಟ ಇದೆ ಈಗ. ಅದರಿಂದ ಕರ್ನಾಟಕದ 224 ಕ್ಷೇತ್ರ ಅವರಿಗೆ ಒಳ್ಳೇದಲ್ಲ. ಅವರು ಬೇರೆ ರಾಜ್ಯ ಬೇರೆ ದೇಶ ನೋಡ್ಕೊಳ್ಳೋದು ಯಾವ್ದಾನ ಅಫ್ಘಾನಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ಅದು ಹೋದ್ರೂ ಒಳ್ಳೇದವ್ರು. ಇಲ್ಲಿ ಯಾವುದು ಅವ್ರಿಗೆ ಎಲ್ಲೂ ಗೆಲ್ಲಕ್ಕೆ ಬಿಡಲ್ಲ ಅವರು. ಯಾಕಂದ್ರೆ ಅವ್ರ ಪಾರ್ಟಿಯರೇ ವಿಲನ್ ಅವರು.